ಏನು ಸಖತ್ತಾಗಿ ತುಂಬ ಸ್ಮೂತಾಗಿ ಮತ್ತು ಸಾಫ್ಟಾಗಿ ಬಂದಿದೆ ಇಡ್ಲಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಡ್ಲಿ. ಇದು ಒಂಥರ ಪೇಷಂಟ್ ಫುಡ್ ಅಂತಲೇ ಹೇಳ್ಬೋದು. ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇಷ್ಟಪಡುವಂತಹ ಒಂದು ರೆಸಿಪಿ ಅಂತಲೇ ಹೇಳ್ಬೋದು. ಇದು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ತುಂಬ ಸಾಫ್ಟಾಗಿದೆ ನೋಡಿ. ಇಡ್ಲಿ ಪ್ರೆಸ್ ಮಾಡಿದರೆ ಆ ಥರನೇ ಇದೆ. ಹೋಟ್ಲಲ್ಲೆಲ್ಲ ಕೊಡ್ತಾರಲ್ಲ ಸೇಮ್ ಅದೇ ಥರನೇ ಬಂದಿದೆ ಇದು ಇಡ್ಲಿ. ಇದೊಂಥರ ಹೆಲ್ತಿ ಫುಡ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ ಮತ್ತು ಚಟ್ನಿನೂ ಕೂಡ ಮಾಡಿದ್ದೀನಿ. ಇಡ್ಲಿ ಮತ್ತು ಇಡ್ಲಿಗೆ ಸಾಂಬಾರು ಚಟ್ನಿ ಇದ್ರೇ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತಿನ್ನೋದಕ್ಕಾಗೋದಿಲ್ಲ. ಇಡ್ಲಿ ಸಪ್ಪೆ ಇರುತ್ತಲ್ಲ ಅದಕ್ಕೋಸ್ಕರ ನಾನು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇಡ್ಲಿ ಇದು. ಹಾಗಾದರೆ ಹೇಗೆ ಮಾಡೋಣ ಅಂತ ನೋಡೋಣ. ಇಡ್ಲಿ ಮಾಡೋದಕ್ಕೆ ಒಂದು ಲೋಟನ ರವೆ ತೊಗೊಂಡಿದ್ದೀನಿ, ಇಡ್ಲಿ ರವೆ ತೊಗೊಂಡಿದ್ದೀನಿ. ಈ ಒಂದು ಲೋಟ ಈ ಲೋಟದ ರವೆಗೆ ಈ ಲೋಟದಲ್ಲಿ ನಾನು ಉದ್ದಿನ ಬೇಳೆನ 6 ಗಂಟೆಗಳ ಕಾಲ ನೆನೆಸಿಟ್ಟುಬಿಟ್ಟು ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಒಂದು ಬೌಲಷ್ಟು ಅನ್ನ ತೊಗೊಂಡಿದ್ದೀನಿ. ಅನ್ನ ಹಾಕೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ರಾತ್ರಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಮಧ್ಯಾಹ್ನದ ಅನ್ನ ಹಾಕ್ಕೋಬೇಕು. ಅನ್ನ ಫುಲ್ ಕಂಪ್ಲೀಟಾಗಿ ಕೂಲಾಗಿರಬೇಕು, ಬಿಸಿ ಅನ್ನ ಹಾಕ್ಕೋಬಾರ್ದು. ಈಗ ಮೊದಲಿಗೆ ನಾನು ಒಂದು ಪಾತ್ರೆ ತೊಗೊಂಡ್ಬಿಟ್ಟು ಇದಕ್ಕೆ ಇಡ್ಲಿ ರವೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಹಾಗೇನ ಒಂದು 5 ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಇಡ್ಲಿ ರವೆನ. ಇದು ನೆನ್ಕೊಳ್ಳಿದು ನಾವಿಲ್ಲಿ ಉದ್ದಿನ ಬೇಳೆ ತೊಗೊಂಡಿದ್ಮೇಲೆ ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಣ. ಫಸ್ಟಿಗೆ ಮತ್ತು ಅನ್ನನು ಕೂಡ ಇದ್ರ ಜೊತೆಗೆ ಹಾಕ್ತೀನಿ, ಯಾಕಂದರೆ ನಾನು ಕ್ವಾಂಟಿಟಿ ಕಡಿಮೆ ತೊಗೊಂಡಿದ್ದೀನಲ್ವಾ ಅದಕ್ಕೋಸ್ಕರನೇ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋಬೇಕು ಮೊದಲು. ಈಗ ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಿದ್ದೀನಿ. ನಾವು ಯಾವ ಪಾತ್ರೆಯಲ್ಲಿ ಇಡ್ಲಿನ ಹಿಟ್ಟು ಕಲಿಸ್ತಾ ಇದ್ದೀವೋ ಆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇವಾಗ ಇಡ್ಲಿ ರವೆನ 5 ನಿಮಿಷ ನಂದಿದೆ. ಇದನ್ನು 2 ಸಲ ವಾಶ್ ಮಾಡ್ಕೋಬೇಕು. 2 ಸಲ ವಾಶ್ ಮಾಡ್ಕೊಂಡಿದ್ದೀನಿ. ವಾಶ್ ಮಾಡ್ಕೊಂಡಿದ್ದಲ್ವಾ ಇದನ್ನು, ಉದ್ದಿನ ಬೇಳೆ ಅದೆಲ್ಲ ರುಬ್ಕೊಂಡಿದ್ದಲ್ವಾ ಇಡ್ಲಿನ, ಇಡ್ಲಿ ರವೆನ ಒಂದು ಈ ಥರ ನೀರೆಲ್ಲ ಕೈಯಿಂದ ತೆಗೆದ್ಬಿಟ್ಟು ಈ ಥರ ಹಾಕ್ಕೋಬೇಕು. ಈ ಥರ ಹಾಕೋದ್ರಿಂದ ಇಡ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನಾನು ಈಗ ತೋರಿಸಿದ್ದೆಲ್ಲ ಈ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡ್ರೆ 4 ಜನಕ್ಕಾಗುತ್ತೆ. 1 ಕೆಜಿ ಇಡ್ಲಿ ರವೆಗೆ 1/2 ಕೆಜಿಯಷ್ಟು ಉದ್ದಿನ ಬೇಳೆ ಹಾಕ್ಕೋಬೇಕು ಅಟ್ಲೀಸ್ಟು. ಉದ್ದಿನ ಬೇಳೆ ಹೆಚ್ಚಿಗೆ ಹಾಕೋದ್ರಿಂದ ಇಡ್ಲಿ ಚೆನ್ನಾಗಿ ಬರುತ್ತೆ, ಇಲ್ಲಾಂದರೆ ಇಡ್ಲಿ ಎಟ್ಟಾಗ್ಬಿಡುತ್ತೆ, ಮಿದುವಾಗೋದಿಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ. ಅನ್ನ ಹಾಕೋದ್ರಿಂದ ಕೂಡ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಹೋಟ್ಲುಗಳಲ್ಲೆಲ್ಲ ಮಾಡ್ತಾರಲ್ವ ಅದೇ ಟೇಸ್ಟ್ ಬರುತ್ತೆ ಇದು ಇಡ್ಲಿ. ಈ ಥರ ಎಲ್ಲ ಕಂಪ್ಲೀಟಾಗಿ ನೀರೆಲ್ಲ ಬಸ್ಕೊಂಬಿಟ್ಟು ಹಾಕ್ಕೋಬೇಕು. ಇದು ಲಾಸ್ಟಿಗೆ ಒಂದು ಸ್ವಲ್ಪ ಉಳಿತಲ್ಲ ಕೈಲಿ ತೆಗೆದಾಕೋಕ್ಕಾಗಲ್ಲ. ಆ ಥರ ಸ್ಟ್ರೈನರ್ ತೊಗೊಂಬಿಟ್ಟು ಇದನ್ನೆಲ್ಲ ರವೆನ ತಕ್ಕೋಬೇಕು. ಇಡ್ಲಿಯೆಲ್ಲ ನೀರಲ್ಲಿ ತೆಗ್ದಿದ್ದೀನಿ ಇವಾಗ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಉದ್ದಿನ ಬೇಳೆ ಮತ್ತು ರವೆ ಎಲ್ಲನ ಚೆನ್ನಾಗಿ ಎಲ್ಲ ಒಂದ್ಕೊಂದು ಕಲಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಫ್ರಾಗ್ಮೆಂಟೇಷನ್ ಕೂಡ ಚೆನ್ನಾಗಿ ಬರುತ್ತೆ. ನೀರು ಹಾಕ್ಕೋಬಾರ್ದು ಎಷ್ಟು ನಾವು ಉದ್ದಿನ ಬೇಳೆ ಇಟ್ಕೊಂಡು ಅದರಲ್ಲೇ ಕಲಿಸ್ಕೋಬೇಕು. ನಾವು ಇದನ್ನ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ರೆ ತೆಳ್ಳಗಿದ್ದರೆ ಇಡ್ಲಿ ಚೆನ್ನಾಗಿ ಆಗೋದಿಲ್ಲ, ತುಂಬ ಗಟ್ಟಿಗೆ ಇದ್ದರೆ ಹೆಟ್ಟಾಗುತ್ತೆ. ಇಡ್ಲಿ ಮೀಡಿಯಮ್ ಆಗಿ ಕಲಿಸ್ಕೋಬೇಕು, ಅದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ 10-12 ಗಂಟೆಗಳ ಕಾಲ ನೆನೆಯೋದಕ್ಕೆ ಬಿಡಬೇಕು ಇದನ್ನು. ಹಾಗೆಯೇ ಇಟ್ಟೀಗ 8 ಗಂಟೆಗಳ ಕಾಲ ನೆನೆದಿದೆ. ಇದಕ್ಕೆ ನಾನು 1/2 ಟೀಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ಒಂದು ಸ್ವಲ್ಪ 1/2 ಟೀಸ್ಪೂನಷ್ಟು ಸೋಡಾ ಹಾಕ್ತಾಯಿದ್ದೀನಿ. ಸೋಡಾ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲನ ಎಲ್ಲ ಹೊಂದ್ಕೋಬೇಕು. ಒಂದು 2 ನಿಮಿಷ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸೋಡಾ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೋಡಾ ಹಾಕಿಲ್ಲಂದ್ರೆ ಕೂಡ. ಇವಾಗ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 1/2 ಅವರ್ ಹಾಗೆ ಬಿಡಬೇಕು ಯಾವಾಗ್ಲೂ. 1/2 ಅವರ್ ಆದಮೇಲೆ ಇಡ್ಲಿ ಮಾಡ್ಕೋಬೇಕು. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ತುಂಬ ತೆಳ್ಳಗಿರಬಾರ್ದು, ತುಂಬ ಗಟ್ಟಿಗಿರಬಾರ್ದು. ಗಟ್ಟಿಗಿದ್ರೆ ಇಡ್ಲಿ ಎಟ್ಟೆ ಆಗುತ್ತೆ, ತೆಳ್ಳಗಿದ್ರೆ ಚೆನ್ನಾಗಿ ಅನ್ಸೋದಿಲ್ಲ.
ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇವಾಗ ಇಡ್ಲಿ ಸ್ಟ್ಯಾಂಡ್ ತಗೊಂಡ್ಬಿಟ್ಟು ಒಂದು ಸ್ವಲ್ಪ ಎಲ್ಲದಕ್ಕೂ ಎಣ್ಣೆ ಹಾಕೋಬೇಕು. ಈ ಥರ ಎಣ್ಣೆ ಹಾಕೊಂಡ್ಬಿಟ್ಟು ಈ ಥರ ಎಲ್ಲ ಎಣ್ಣೆನ ಗ್ರೀಸ್ ಮಾಡ್ಕೋಬೇಕು ಎಲ್ಲ ಇದಕ್ಕೂ ಎಲ್ಲ ಪ್ಲೇಟ್ಗೂ. ಎಲ್ಲ ಪ್ಲೇಟಿಗೂ ಆಯಿಲು ಹಚ್ಕೊಂಡ್ಮೇಲೆ ಈಗ ಒಂದು ಸ್ವಲ್ಪನೇ ಇಡ್ಲಿ ತೊಗೊಂಡ್ಬಿಟ್ಟು ಈ ಥರ ಹಾಕ್ಬೇಕು. ಜಾಸ್ತಿ ಹಾಕ್ಬಾರ್ದು, ತುಂಬ ಹಾಕ್ಬಿಟ್ರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ. ಒಂದು ಪ್ಲೇಟ್ ಮೇಲೆ ಒಂದು ಪ್ಲೇಟ್ ಇಡ್ತೀವಲ್ವ, ಒಂದಕ್ಕೊಂದು ಹಣ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪನೇ ಹಾಕಬೇಕು. ಈಗೆಲ್ಲ ಇಡ್ಲಿ ಹಿಟ್ಟೆಲ್ಲ ಹಾಕ್ಬೇಕು, ಸ್ಟ್ಯಾಂಡಿಗೆಲ್ಲ ಹಾಕಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ನೀರು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ನೀರು ಬಿಸಿ ಆದಮೇಲೆ ಇಡ್ಲಿ ಸ್ಟ್ಯಾಂಡ್ ಇಡಬೇಕು ಇದರಲ್ಲಿ. ಈಗ ಇದು ನೀರು ಬಿಸಿಯಾಗಿದೆ, ನಾವು ಇವಾಗ ಇಡ್ಲಿ ಹಿಟ್ಟೆಲ್ಲ ಸ್ಟ್ಯಾಂಡಿಗೆ ಹಾಕೊಂಡಿದ್ದಲ್ಲ ಅದನ್ನು ಇಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ಇಡ್ಲಿನೇ ಬೇಗನೆ ಆಗುತ್ತೆ. ಇದು ಹೈ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಇವಾಗ. ಇದು ಬೆಂದಿದೆ, ಬೆಂದಿದೆ ಅಂತ ಯಾವ ಥರ ಚೆಕ್ ಮಾಡಬೇಕಂದ್ರೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ಈ ಥರ ಪ್ರೆಸ್ ಮಾಡಿದರೆ ಅದು ಕೈಗೆ ಅಂಟ್ಕೋಬಾರ್ದದು. ಈ ಥರ ಮಾಡಿದರೆ ಅಂಟ್ಕೋಬಾರ್ದದು, ಆವಾಗ ಇದು ಇಡ್ಲಿ ಬೆಂದಿದೆ ಅಂತ ಅರ್ಥ. ಈಗ ಇದನ್ನು ಸ್ಟವ್ ಆಫ್ ಮಾಡಿಬಿಟ್ಟು ಇಡ್ಲಿನ ತೆಗೆದು ಕಡೆ ಇಟ್ಕೋಬೇಕಿದು. ಕಂಡು ಒಂದೆರಡು ನಿಮಿಷ ಹಾಗೆ ಬಿಡಬೇಕಿದು, ಒಂದೆರಡು ನಿಮಿಷ ಹಾಗೆ ಬಿಡಬೇಕಿದು. ಯಾಕಂದರೆ ಕಂಪ್ಲೀಟ್ ತಣ್ಣಗಾಗಬೇಕು. ಹೀಗೆ ತೆಗೆದುಬಿಟ್ರೆ ಇಡ್ಲಿನ ಅದು ಎಲ್ಲ ತಟ್ಟೆ ಅಂದ್ಕೊಂಡ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಇಡ್ಲಿನ ತಗೋಬೇಕು. ಬಿಟ್ಟು ನೀಟಾಗಿ ಈ ಥರ ಎಲ್ಲನ ಎಬ್ಕೋಬೇಕು. ಎಬ್ಬಿಟ್ಟು ನೋಡಿ, ಒಂದು ಸ್ವಲ್ಪನೂ ತಳ ಹಿಡಿದಿಲ್ಲ. ಒಂದು ಸ್ವಲ್ಪ ಎಣ್ಣೆ ಹಚ್ಚೋದ್ರಿಂದ ಇಡ್ಲಿ ಕೂಡಗಿನೂ ತುಂಬ ಅಂದರೆ ತುಂಬ ಸಾಫ್ಟಾಗಿ ಆಗಿದೆ. ಇದು ಹೋಟೆಲ್ ಥರನೇ ಆಗಿದೆ, ಸೇಮ್ ಇದು ಇಡ್ಲಿ. ಇವಾಗ ನಾವು ಎಲ್ಲ ಇಡ್ಲಿನೂ ಇದೇ ಥರನ ಒಂದು ಸ್ಪೂನ್ ತೊಗೊಂಬಿಟ್ಟು ತಕ್ಕೋಬೇಕು. ತುಂಬ ಅಂದರೆ ತುಂಬಾ ಚೆನ್ನಾಗಾಗಿದೆ ನೋಡಿ. ಈ ಥರ ಪ್ರೆಸ್ ಮಾಡಿದರೆ ಇತರ ಒಳಗೆ ಸೇಮ್ ಹೋಟೆಲ್ ಥರನೇ ಆಗಿದೆ ಇಡ್ಲಿ ಇದು. ಈ ರೆಸಿಪಿ ಇಷ್ಟ ಆಗಿದ್ದರೆ ನಿಮಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.